ಅಮಿಲ್ಲಾಪುರ್ ಗ್ರಾಮದ ಸರ್ವೆ ನಂಬರ್ 101ರಲ್ಲಿ ಅಲ್ಲಿ ಸರ್ಕಾರಿ ಜಮೀನು 2 ಎಕರೆ 2 ಗುಂಟೆ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ ಇರಲಿ ಈ ಸರ್ಕಾರಿ ಜಮೀನು ಬಹಳಷ್ಟು ಕಡಿವೆ ಯಾಕೆ ಅಮಿಲ್ಲಾಪುರ್ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ ಗೊತ್ತಾ ಇಲ್ಲ ಅಧಿಕಾರಿದವರು ಸುತ್ತಮುತ್ತ ಬಹಳಷ್ಟು ಜಮೀನಿದೆ ಅಂಗನವಾಡಿ ಬಿಲ್ಡಿಂಗು ಮತ್ತೊಂದು ಮತ್ತೊಂದು ಕಟ್ಟಲಕ್ಕ ಬಹಳಷ್ಟು ಇದೆ ಅಲ್ಲೇ ಯಾಕೆ ಕಣ್ಣು ಹಾಕ್ತಿದ್ದಾರೆ ಭೂ ಮಾಫಿಯಾ ನಡೀತಾ ಇದೆ ಏನು ಗೊತ್ತಾಗ್ತಾ ಇಲ್ಲ ಇದರಿಂದ ಏನೋ ದೊಡ್ಡ ಕೈವಾಡಿದೆ ಅದು ಬಡವರ ಜಾಗ ಇತರ ಕಬ್ಬಳಿಸೋದು ಸರಿಯಿಲ್ಲ ಇದನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದೀವಿ ಜಿಲ್ಲಾಧಿಕಾರಿ ಸ್ವಂತ ಅಷ್ಟು ಬಿಡು ಇಲ್ಲದೆ ಕಾರ್ಯದಲ್ಲಿ ಇದ್ದರು ಕೂಡ ನಮ್ಮ ಮನವಿ ಬಂದು ಸ್ಪಂದನೆ ಮಾಡಿ ಇವತ್ತೇ ಸ್ಪಾಟಿಗೆ ಹೋಗಿ ಎಸಿಯವರಿ ಕಳಿಸ್ತೀನಿ ಅಂತಕಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಹೋರಾಟದ ದಲಿತ ಸಂಘಟನೆಗಳ ಹೋರಾಟದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೀವಿ ಈ ಕೆಲಸ ಶೀಘ್ರವೇ ಆಗಬೇಕು ಅದು ಕೆಲಸ ಸ್ಟಾಪ್ ಆಗಬೇಕು ಇಲ್ಲದಿದ್ದಲ್ಲಿ ನಾವು ಜಿಲ್ಲಾದಂತೆ ಮತ್ತೆ ಉಗ್ರವಾದ ಹೋರಾಟ ಮಾಡಕ ನಾವೆಲ್ಲರೂ ಸಿದ್ಧರಿದ್ದೀವಿ ಅಂತಕಂತ ಮಾತು ಹೇಳ್ತೀವಿ ನ್ಯಾಯ ಸಿಗುವರಿಗೆ ನಾವು ಹೋರಾಟ ಮಾಡ್ತೀವಿ ನನ್ನ ಹೆಸರು ರಾಜು ಕಡಾಳ ನಿಮ್ಮ ಪರವಾಗಿ ಮಾತಾಡ್ತೀನಿ ಅಮಿಲಾಪುರ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 101 101 ರಲ್ಲಿ 2 ಎಕರೆ 2 ಗುಂಟೆ ಭೂಮಿ ಇದೆ ಸರ್ಕಾರಿ ಭೂಮಿ ಅದು ಅದು ನಮ್ಮ ಓಣಿ ಹತ್ತಿರೋದ್ರಿಂದ ಸುಮಾರು ವರ್ಷ ನಡ್ಕೊಂಡು ಕಸಿ ನಮ್ಮ ಕಬ್ಜದಲ್ಲೇ ಇದೆ ಅದು ಆ ಕಬ್ಜದಲ್ಲಿ ಇದ್ದಾಗ ನಮ್ಮ ಹಿಂದ ನಮ್ಮ ಮೀಡಿಯಾ ಟಿವಿ ದರಲ್ಲ ಅಲ್ಲಿ ಬಂದಿದ್ರು ನೋಡಿದ್ರು ಆ ಸ್ಥಳ ಎಲ್ಲ ಬಹಳ ಯಾಕೆ ಅದು ನಿರಂತರವಾಗಿ ನಾವು ಬಹುಶಃ 3-4 ವರ್ಷ ಹಿಡ್ಕೊಂಡು ಕಸಿ ಅದು ಮುನ್ನಡೆದಲ್ಲಿ ಇದ್ದೀವಿ ಅದ್ರ ಇತ್ತೀಚೆಗೆ ಏನದ ಅಂತಂದ್ರೆ ಅದು ಉದ್ದೇಶಪೂರ್ವಕವಾಗಿ ಏನು ತಲಾಟಿಗಿರದವರು ಇದ್ದಾರೆ ಆ ತಲಾಟಿಗಿರದವರು ಉದ್ದೇಶಪೂರ್ವಕಲಿಂದ ಅವರು ಏನದ ಅಂದ್ರೆ ಈ ಜನರಿಗೆ ಇಲ್ಲಿಂದ ಓಡಿಸಬೇಕು ಯಾರು ಭೂಮಿಯನ್ನು ಶ್ರೀಮಂತರೇನು ಭೂಮಿ ಕಬ್ಬಳಿಸ್ತಾ ಇದ್ದರೋ ಅವರಿಗೆ ಸಹಾಯ ಮಾಡಬೇಕೆಂಬ ದಿಕ್ಕಿನಲ್ಲಿಂದ ಇವರಿಗೆ ಓಡಿಸಬೇಕೆಂಬ ದಿಕ್ಕಿ ಅವ್ರದ್ದು ಒಂದು ಏನಪ್ಪ ಅಂದ್ರೆ ಅಲ್ಲಿ ಸರ್ಕಾರಕ್ಕೆ ನಾವು ಅಲರ್ಟ್ ಮಾಡಿಬಿಟ್ಟೆವು ಅಂದ್ರೆ ಉಳಿಕೆಯ ಲ್ಯಾಂಡ್ ಮಾಫಿಗಳೆಲ್ಲ ಅವರು ಬಾಜಿದೆಲ್ಲ ತೆಗೆದುಕೊಳ್ತಾರೆ ಇವರೆಲ್ಲ ಓಡೋಗ್ಬಿಡ್ತಾರೆ ಎಂಬುದು ಅದು ಒಂದೇ ಉದ್ದೇಶದಿಂದ ಕೆಲವು ಏನಾದ ಸರ್ಕಾರಿ ಲ್ಯಾಂಡಲ್ಲಿ ಮಾಡಿದ್ದು ಅದು ನಾವು ತಪ್ಪು ಅಂತ ಹೇಳ್ತೀವಿ ಖಂಡಿಸ್ತೇವೆ ಅದು ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಇವೆಲ್ಲ ವಿಷಯ ನೆನಪಿಗಿರಲ್ಲ ಇಷ್ಟೆಲ್ಲ ನೆನಪಿಗೆ ಅವರೇ ತಲಾಟಿಗಿರದವರಿಗೆ ಮಾಡಿದ್ದೀನಿ ಕಿತಾಪತಿ ಹಾಗಾಗಿ ಈಗಿನ ಅಧಿಕಾರಿಗಳಿಗೆ ಗಮನಕ್ಕಿಲ್ದೇನೆ ಏನಾದಂದ್ರೆ ನಾವು ನಿರಂತರವಾಗಿ ಹೋರಾಟ ಮಾಡಬೇಕಂತ ಪರಿಸ್ಥಿತಿಯನ್ನು ತಲಾಟಿಗಿರದವರು ಮತ್ತು ಅಲ್ಲಿಂದ ಹಿಂದಿನ ತಹಸೀಲ್ದಾರ ಇದು ಉದ್ದೇಶಪೂರ್ವಕ ಮಾಡ್ಯಾರ ಅದನ್ನು ಉಗ್ರವಾಗಿ ಅವ್ರ ನೀತಿಯನ್ನು ನಾವು ಖಂಡಿಸ್ತೀವಿ ಈಗೇನದ ಅಂತಂದ್ರೆ ಈಗ ನಿನ್ನೆ ಪೊಲೀಸ್ ವ್ಯಾನ್ ಮತ್ತೆ ಇದು ಸುಮಾರು ಇದು ನೆನಿದೆ ಅಂತಲ್ಲ ಇದು ಸುಮಾರು ಒಂದು ತಿಂಗಳ ಹಿಡಿದು ನಡೀತಾ ಇದೆ ಪೊಲೀಸ್ ವ್ಯಾನಿಗೆ ತರಬೇಕು ಹೋಗ್ಬೇಕು ಮಟ್ಟಬೇಕು ಆ ಆಫೀಸರ್ಗೆ ಏನಾಗಿದೆ ನಮಗೆ ಇಲ್ಲಿ ಬ್ಯಾಡ ಅಂದ್ರಪ್ಪ ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ಬೇಕು ಮತ್ತು ಅವು ಎಲ್ಲರೂ ಹೋಗಿ ಕಟ್ಕೊಳ್ಬೇಕು ಬ್ಯಾಡ ಅಂತ ಹೇಳ್ತಲ್ಲ ನಾವು ಆದ್ರೆ ಅವ್ನು ಏನದನ ಏನೋ ಈಗ ಮಾರ್ಚ್ ಬಜೆಟಿಗೆ ಅವು ಏನೇನು ಮಾಡ್ಬೇಕು ಕಚ್ಚಾ ಬಿಲ್ಡಿಂಗ್ ಕಟ್ಬಿಡ್ಕಸಿ ಅದ್ರಾಗ ಎಷ್ಟು ಲಕ್ಷ ಉಡಿಬೇಕಂಬದ್ರಾಗ ಕೂತಾನೆ ಅವನವ ಅವ್ ಅವ್ನು ಅದನ್ನೇ ಅವ್ರು ಅದನ್ನೇ ಮಾಡೋದು ನಾವು ಯಾಕಂದ್ರೆ ನೀನು ಡಿ ಎಸ್ ಪಿ ಸಾಹೇಬ್ರಿಗೆ ಹೋಗಿದ್ದೀವಿ ನಾವೆಲ್ಲ ಮುಖಂಡರುಗಳು ಡಿ ಎಸ್ ಪಿ ಅವ್ರು ಕೂಡ ಹೇಳಿದ್ರು ಅದು ಯಾವುದು ಒಂದು ಸಂಘದ ಮನೆ ಇದೆ ಮತ್ತೆ ಒಂದು ಸಿಲ್ಬೇದ ಒಂದು ಜಂಡ ಹಾಕಿ ಕೂಡ ಇದೆ ಅವ್ ಎರಡಕ್ಕೆ ಟಚ್ ಮಾಡ್ಬೇಡ್ರಿ ಅಂತ ಹೇಳಿದ್ರು ಪಿ ಎಸ್ ಐಗೆ ಮಾತಾಡ್ಕಸಿ ಆ ಪಿ ಎಸ್ ಅವರು ಎಲ್ಲ ಅದು ಅದು ಟಚ್ ಮಾಡ್ತಾಳ ಅಂತ ಹೇಳ್ಬಿಟ್ರು ಒಂದಿನ ಹೇಳ್ಬಿಟ್ಟು ಈಗ ಆ ಸಂಘದ ಮನೆ ಕೂಡ ತೆರವುಗೊಳಿಸಿದಾರೆ ಅಲ್ಲಿ ಜಂಡ ಮಾತ್ರ ಇಕ್ಕಿದ್ದಾರೆ ಈಗ ಜಂಡ ಎಲ್ಲಿ ಹೋಗ್ಬೇಕು ನಮ್ಮ ರೂರಲ್ ಪಿ ಎಸ್ ಐ ಪೊಲೀಸರು ಕೂಡ ಅದರಲ್ಲಿ ಶಾಮಿಲ್ ಇದ್ದಾರೆ ಆ ಭೂಮಿ ಅಪ್ಪಿಗಳದ ಜೊತೆ ಗರೀಬರ ಪರವಾಗಿರಲಿ ಇವ್ರು ಯಾವಾಗಲೂ ಕೂಡ ಏನದಂದ್ರೆ ಶ್ರೀಮಂತರ ಪರವಾಗಿರ್ತಾರೆ ಹಾಗಾಗಿ ನಾವು ಒಂದನ್ನು ಒಂದೇ ಕೇಳ್ತಾ ಇದ್ದೀವಿ ನಾವು ಇದು ಈ ನೀತಿಯನ್ನು ನೀವು ಕೈ ಬಿಡಬೇಕು ಈ ನೀತಿ ಕೈ ಬಿಡಲು ಹೋದ್ರೆ ಈಗಾಗಲೇ ನಮ್ದೇನು ನಮ್ಮ ತಡಪಳ್ಳಿಯವರು ಏನು ಹೇಳಿದ್ರು ನಾವು ಭಾಳ ನಾವು ಶಾಂತಿಯತೆ ಪ್ರಿಯತೆ ಯುವಕರು ನಾವು ಈ ಹೋರಾಟಗಾರರು ಎಲ್ಲ ಇದ್ದೀವಿ ನಾವು ಹೆಚ್ಚಿಗೆ ತಾಳ್ಮೆ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲೋದ್ರೆ ಮತ್ತು ನಾವು ಏನಾದರೂ ಚಳವಳಿಯನ್ನು ಭಾಳ ಗಟ್ಟಿಯಾಗಿ ನಾವು ಮಾಡಬೇಕಾಗ್ತದೆ ಅಂತೇಳಿ ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಜಿಲ್ಲಾಧಿಕಾರಿಗಳು ಮನವಿ ತೆಗೆದುಕೊಂಡಿದ್ದಾರೆ ಅದು ಸ್ಪಂದನೆ ಮಾಡ್ತಾರೆ ಅನ್ನೋಂಥದ್ದು ನಾವು ಆಸೆ ಇಟ್ಕೊಂಡಿದ್ದೀವಿ ಅದು ನಮ್ಮ ಮನವಿಗೆ ಸ್ಪಂದನೆ ಮಾಡಬೇಕಂತೇಳಿ ಇವತ್ತಿನ ದಿನ ನಾವು ಮಾತಾಡೋಕ್ಕೆ ಇಷ್ಟಪಡ್ತೀವಿ ಗ್ರಾಮಸ್ಥರು
ಅಧಿಕಾರಿಗಳಿಗೆ. ನಮ್ಮ ರೂರಲ್ ಪಿ ಎಸ್ ಐ ಪೊಲೀಸರು ಕೂಡ ಅದರಲ್ಲಿ ಶಾಮಿಲ್ ಇದ್ದಾರೆ. ಆ ಭೂಮಿ ಅಪ್ಪಿಗಳದ್ರ ಜೊತೆ ಗರೀಬರ ಪರವಾಗಿ ಇರಲ್ಲ, ಇವ್ರು ಯಾವಾಗಲೂ ಕೂಡ ಏನದಂದ್ರೆ ಶ್ರೀಮಂತರ ಪರವಾಗಿರ್ತಾರೆ. ಹಾಗಾಗಿ ನಾವು ಒಂದನ್ನ ಒಂದೇ ಕೇಳ್ತಾ ಇದ್ದೀವಿ, ನಾವು ಇದು ಈ ನೀತಿಯನ್ನು ನೀವು ಕೈ ಬಿಡಬೇಕು. ಈ ನೀತಿ ಕೈ ಬಿಡಲ್ಲ ಹೋದ್ರ ಈಗಾಗಲೇ ನಮ್ದೇನು ನಮ್ಮ ತಡಪಳ್ಳಿಯವರು ಏನು ಹೇಳಿದ್ರು, ನಾವು ಭಾಳ ನಾವು ಶಾಂತಿಯತೆ ಪ್ರಿಯತೆ ಯುವಕರು ನಾವು ಈ ಹೋರಾಟಗಾರರು ಎಲ್ಲ ಇದ್ದೀವಿ. ನಾವು ಹೆಚ್ಚಿಗೆ ತಾಳ್ಮೆ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ ಹೋದ್ರೆ ಮಾತ್ರ ನಾವು ಏನಾದರೂ ಚಳವಳಿಯನ್ನ ಭಾಳ ಗಟ್ಟಿಯಾಗಿ ನಾವು ಮಾಡಬೇಕಾಗ್ತದೆ ಅಂತೇಳಿ ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಿದ್ದೀವಿ. ಜಿಲ್ಲಾಧಿಕಾರಿಗಳು ಮನವಿ ತೆಗೆದುಕೊಂಡಿದ್ದಾರೆ, ಅದು ಸ್ಪಂದನೆ ಮಾಡ್ತಾರ ಅನ್ನೋದು ನಾವು ಆಸೆ ಇಟ್ಕೊಂಡಿದ್ದೀವಿ. ಅದು ನಮ್ಮ ಮನವಿಗೆ ಸ್ಪಂದನೆ ಮಾಡಬೇಕಂತೇಳಿ ಇವತ್ತಿನ ದಿನ ನಾವು ಮಾತಾಡೋಕೆ ಇಷ್ಟಪಡ್ತೀವಿ. ಗ್ರಾಮಸ್ಥರು ನಿಮ್ಮ ಪರವಾಗಿ ಮಾತಾಡ್ತೀವಿ. ಅಮಿಲಾಪುರ ಗ್ರಾಮದ ಸರ್ಕಾರಿ ಸರ್ವೆ ನಂಬರು 101 101ರಲ್ಲಿ 2 ಎಕರೆ 2 ಗುಂಟೆ ಭೂಮಿ ಇದೆ, ಸರ್ಕಾರಿ ಭೂಮಿ ಅದು. ಅದು ನಮ್ಮ ಓಣಿ ಹತ್ತಿರುವುದರಿಂದ ಸುಮಾರು ವರ್ಷ ಕಳ್ಕೊಂಡು ಕಸಿ ನಮ್ಮ ಕಬ್ಜದಲ್ಲೇ ಇದೆ. ಅದು ಆ ಕಬ್ಜದಲ್ಲಿದ್ದಾಗ ನಮ್ಮ ಹಿಂದೆ ನಮ್ಮ ಮೀಡಿಯಾ ಟಿ ವಿದವರೆಲ್ಲ ಅಲ್ಲಿಗೆ ಬಂದಿದ್ರು, ನೋಡಿದ್ರು ಆ ಸ್ಥಳ ಎಲ್ಲ ಭಾಳ. ಯಾಕೆ ಅದು ನಿರಂತರವಾಗಿ ನಾವು ಬಹುಶಃ 3-4 ವರ್ಷ ಹಿಡ್ಕೊಂಡು ಕಸಿ ಅದು ಮುಮ್ಮಟದಲ್ಲಿದ್ದೀವಿ. ಆದರೆ ಇತ್ತೀಚೆಗೆ ಏನದ ಅಂತಂದ್ರೆ ಅದು ಉದ್ದೇಶಪೂರ್ವಕವಾಗಿ ಏನು ತಲಾಟಿಗಿರದವರಿದ್ದಾರೆ, ಆ ತಲಾಟಿಗಿರದವರು ಇದು ಉದ್ದೇಶಪೂರ್ವಕಲಿಂದ ಅವ್ರು ಏನದ ಅಂದ್ರೆ ಈ ಜನರಿಗೆ ಇಲ್ಲಿಂದ ಓಡಿಸ್ಬೇಕು. ಯಾರ ಭೂಮಿಯನ್ನು ಶ್ರೀಮಂತರು ಏನು ಭೂಮಿ ಕಬ್ಬಳಿಸ್ತಾ ಇದ್ದಾರೋ ಅವರಿಗೆ ಸಹಾಯ ಮಾಡ್ಬೇಕಂಬ ದಿಕ್ಕಿನಲ್ಲಿಂದ ಇವ್ರಿಗೆ ಓಡಿಸ್ಬೇಕಂಬ ದಿಕ್ಕಿ ಅವ್ರದ್ದು ಒಂದು. ಏನಪ್ಪ ಅಂದ್ರೆ ಅಲ್ಲಿ ಸರ್ಕಾರಕ್ಕೆ ನಾವು ಅಲರ್ಟ್ ಮಾಡಿಬಿಟ್ಟೇವಂದ್ರೆ ಉಳ್ಕೆಯವ ಲ್ಯಾಂಡ್ ಮಾಫಿಗಳೆಲ್ಲ ಅವರು ಬಾಜಿದೆಲ್ಲ ತೆಗೆದುಕೊಳ್ತಾರೆ, ಇವರೆಲ್ಲ ಓಡೋಗ್ಬಿಡ್ತಾರೆ ಅಂಬೋದು ಅದು ಒಂದೇ ಉದ್ದೇಶದಿಂದ ಕೆಲವು ಏನಾದ ಸರ್ಕಾರಿ ಲ್ಯಾಂಡಲ್ಲಿ ಮಾಡಿದ್ದು ಅದು ನಾವು ತಪ್ಪು ಅಂತ ಹೇಳ್ತೀವಿ, ಖಂಡಿಸ್ತೇವೆ ಅದು. ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ಇವೆಲ್ಲ ವಿಷಯ ನೆನಪಿಗಿರಲ್ಲ, ಇಷ್ಟೆಲ್ಲ ನೆನಪಿಗೆ ಅವರೇ ತಲಾಟಿಗಿರದವರಿಗೆ ಮಾಡಿದ್ದೀನಿ ಕಿತಾಪತಿ. ಹಾಗಾಗಿ ಈಗಿನ ಅಧಿಕಾರಿಗಳಿಗೆ ಗಮನಕ್ಕಿಲ್ದೇನೆ ಏನಾದಂದ್ರೆ ನಾವು ನಿರಂತರವಾಗಿ ಹೋರಾಟ ಮಾಡಬೇಕಂಥ ಪರಿಸ್ಥಿತಿಯನ್ನು ತಲಾಟಿಗಿರದವರು ಮತ್ತು ಅಲ್ಲಿಂದ ಹಿಂದಿನ ತಹಸೀಲ್ದಾರ ಇದು ಉದ್ದೇಶಪೂರ್ವಕ ಮಾಡ್ಯಾರ, ಅದನ್ನು ಉಗ್ರವಾಗಿ ಅವ್ರ ನೀತಿಯನ್ನು ನಾವು ಖಂಡಿಸ್ತೀವಿ. ಈಗೇನದ ಅಂತಂದರೆ ಈಗ ನಿನ್ನೆ ಪೊಲೀಸ್ ವ್ಯಾನ್ ಮತ್ತು ಇದು ಸುಮಾರು ಇದು ನಿನ್ನೆ ಅಂತಲ್ಲ, ಇದು ಸುಮಾರು 1 ತಿಂಗಳು ಹಿಡಿದು ನಡೀತಾ ಇದೆ. ಪೊಲೀಸ್ ವ್ಯಾನಿಗೆ ತರಬೇಕು, ಹೋಗಬೇಕು, ಮಟ್ಟಬೇಕು. ಆ ಆಫೀಸರ್ಗೆ ಭೀ ಏನಾಗಿದೆ ನಮಗೆ ಇಲ್ಲಿ ಬ್ಯಾಡ ಅಂದ್ರಪ್ಪ, ಬ್ಯಾಡ ಅಂದ್ರೆ ಬಿಟ್ಟುಬಿಡ್ಬೇಕು ಮತ್ತು ಅವು ಎಲ್ಲರೂ ಹೋಗಿ ಕಟ್ಕೊಳ್ಬೇಕು ಬೇಡ ಅಂತ ಹೇಳ್ತಲ್ಲ ನಾವು. ಆದ್ರೆ ಅವ್ನು ಏನದನ ಏನೋ ಈಗ ಮಾರ್ಚ್ ಬಜೆಟಿಗೆ ಅವು ಏನೇನು ಮಾಡ್ಬೇಕು, ಕಚ್ಚಾ ಬಿಲ್ಡಿಂಗ್ ಕಟ್ಟಿಬಿಟ್ಟು ಕಸಿ ಅದ್ರಾಗ ಎಷ್ಟು ಲಕ್ಷ ಹುಡಿಬೇಕಂಬೋದ್ರಾಗ ಕೂತಾನೆ ಅವನು. ಅವನು ಅದನ್ನೇ ಮಾಡೋದು ನಾವು. ಯಾಕಂದ್ರೆ ನೀನು ಡಿ ಎಸ್ ಪಿ ಸಾಹೇಬ್ರಿಗೆ ಹೋಗಿದ್ದೀವಿ ನಾವೆಲ್ಲ ಮುಖಂಡರುಗಳು, ಡಿ ಎಸ್ ಪಿ ಅವ್ರು ಕೂಡ ಹೇಳಿದ್ರು ಅದು ಅಲ್ಲಿ ಯಾವುದು ಒಂದು ಸಂಘದ ಮನೆ ಇದೆ, ಮತ್ತೆ ಒಂದು ಸಿಲ್ಬಿಯಾದ ಒಂದು ಜಂಡ ಹಾಕಿ ಕೂಡ ಇದೆ, ಅವು ಎರಡಕ್ಕೆ ಟಚ್ ಮಾಡಬೇಡ್ರಿ ಅಂತ ಹೇಳಿದ್ರು ಪಿ ಎಸ್ ಐಗೆ ಮಾತಾಡ್ಕಸಿ. ಆ ಪಿ ಎಸ್ ಅವರು ಎಲ್ಲ ಅದು ಟಚ್ ಮಾಡ್ತಾಲ ಅಂತ ಹೇಳಿಬಿಟ್ರು ಒಂದಿನ ಹೇಳಿಬಿಟ್ಟು ಈಗ ಆ ಸಂಘದ ಮನೆ ಕೂಡ ತೆರವುಗೊಳಿಸಿದಾರೆ, ಅಲ್ಲಿ ಜಂಡ ಮಾತ್ರ ಇಕ್ಕಿದ್ದಾರೆ. ಈಗ ಜಂಡ ಎಲ್ಲಿ ಹೋಗ್ಬೇಕು? ಅಮಿಲ್ಲಾಪುರ ಗ್ರಾಮದ ಸರ್ವೆ ನಂಬರ್ 101ರಲ್ಲಿ ಅಲ್ಲಿ ಸರ್ಕಾರಿ ಜಮೀನು 2 ಎಕರೆ 2 ಗುಂಟೆ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಇರಲಿ, ಈ ಸರ್ಕಾರಿ ಜಮೀನು ಭಾಳಷ್ಟು ಕಡಿವೆ. ಯಾಕೆ ಅಮಿಲಾಪುರ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ ಗೊತ್ತಾಗ ಅಧಿಕಾರಿದವರು. ಸುತ್ತಮುತ್ತ ಭಾಳಷ್ಟು ಜಮೀನಿದೆ, ಅಂಗನವಾಡಿ ಬಿಲ್ಡಿಂಗು ಮತ್ತೊಂದು ಕಟ್ಟಲಕ್ಕೆ ಭಾಳಷ್ಟು ಇದೆ. ಅಲ್ಲೇ ಯಾಕೆ ಕಣ್ಣು ಹಾಕ್ತಿದ್ದಾರೆ? ಭೂ ಮಾಫಿಯಾ ನಡೀತಾ ಇದೆ ಏನೋ ಗೊತ್ತಾಗ್ತಾ ಇಲ್ಲ. ಇದರಿಂದ ಏನೋ ದೊಡ್ಡ ಕೈವಾಡಿದೆ. ಅದಕ್ಕೆ ಬಡವರ ಜಾಗ ಈ ಥರ ಕಬ್ಬಳಿಸೋದು ಸರಿಯಿಲ್ಲ. ಇದನ್ನು ಖಂಡಿಸಿ ಇವತ್ತು ನಾವೇನು ಪ್ರತಿಭಟನೆ ಮಾಡಿದ್ದೀವಿ. ಜಿಲ್ಲಾಧಿಕಾರಿ ಸ್ವಂತ ಅಷ್ಟು ಬಿಡು ಇಲ್ಲದೆ ಕಾರ್ಯದಲ್ಲಿದ್ದರೂ ಕೂಡ ನಮ್ಮ ಮನವಿ ಬಂದು ಸ್ಪಂದನೆ ಮಾಡಿ ಇವತ್ತೇ ಸ್ಪಾಟಿಗೆ ಹೋಗಿ ಎ ಸಿ ಅವ್ರಿಗೆ ಕಳಿಸ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೋರಾಟದ ದಲಿತ ಸಂಘಟನೆಗಳ ಹೋರಾಟದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಈ ಕೆಲಸ ಶೀಘ್ರವೇ ಆಗಬೇಕು, ಅದು ಕೆಲಸ ಸ್ಟಾಪ್ ಆಗಬೇಕು. ಇಲ್ಲದಿದ್ದಲ್ಲಿ ನಾವು ಜಿಲ್ಲಾದಂತೆ ಮತ್ತೆ ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತು ಹೇಳ್ತೀವಿ. ನ್ಯಾಯ ಸಿಗುವವರಿಗೆ ನಾವು ಹೋರಾಟ ಮಾಡ್ತೀವಿ. ನನ್ನ ಹೆಸರು ರಾಜು ಕಡೆ.